ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಈಸಿಯಾಗಿ ಮಶ್ರೂಮಿಂದ ಕಬಾಬ್ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ದಿವಸದಿಂದ ಎಲ್ಲ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಇವತ್ತು ತೋರಿಸ್ತಾ ಇದ್ದೀನಿ ಆದರೆ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ ಮಶ್ರೂಮ್ ಇಷ್ಟಪಡೋರು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾಕೆಟ್ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ರೀತಿ ಕ್ಲೀನ್ ಮಾಡೋದಂತ ನನ್ನ ಚಾನಲ್ದು ಲಿಂಕು ಕೊಟ್ಟಿರ್ತೀನಿ ಒಂದ್ಸರಿ ಕೆಳಗಡೆ ಚೆಕ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಕ್ಲೀನ್ ಮಾಡಿದ ಮೇಲೆ ಈ ಥರ ನಾನು ಸೊ ಇದನ್ನು ದೊಡ್ಡ ದೊಡ್ಡದಾಗಿರೋದ್ರಿಂದ ಎರಡು ಭಾಗ ಮಾಡ್ಕೊತ ಇದ್ದೀನಿ ನಿಮಗೆ ಸೈಜು ರೌಂಡಾಗಿ ಹಾಗೆ ಬೇಕಂದರೆ ನೀವು ದೊಡ್ಡ ಪೀಸ್ ಕೂಡ ಮಾಡ್ಕೊಬೋದು ಈಗ ಇದೆಲ್ಲ ಕಟ್ ಮಾಡಿದ ಮೇಲೆ ನೋಡಿ ಚಿಕ್ಕ ಸೈಜ್ ಮಾತ್ರ ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಎಣ್ಣೆಲಿ ಹಾಕಿದ ಮೇಲೆ ಅದು ಚಿಕ್ಕದಾಗುತ್ತೆ ಅದಕ್ಕೆ ಈಗ ಒಂದು ಬೌಲ್ಗೆ ನಾನು ನಾರ್ಮಲ್ ಆಗಿ ಅಂಗಡಿಯಲ್ಲಿ ಸಿಗುವಂಥ ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ನೀವು ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡ್ಕೋಬೋದು ನಾನು ಒಂದು ಪ್ಯಾಕೆಟ್ಗೆ ಇಲ್ಲಿ ನಾನು ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾ ಅಂದರೆ ಮಶ್ರೂಮ್ ಒಂದು ಪ್ಯಾಕೆಟ್ಗೆ ಕಬಾಬ್ ಪೌಡರ್ ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ ಒನ್ ಹಾಗೆ ಕಾಲು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕ್ಕೊತ ಇದ್ದೀನಿ ಸೊ ಇದೇ ಪ್ರಾಸೆಸ್ಸು ನಾನು ಚಿಕನ್ ಕೂಡ ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಿಮಗೆ ಇದೇ ಪ್ರಾಸೆಸ್ನ ತೋರಿಸ್ತಾ ಇದ್ದೀನಿ ಆದರೆ ಇದಕ್ಕೆ ನಾನು ಅರ್ಧ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ಕಬಾಬ್ಗೆ ನಾನು ಮೊಟ್ಟೆ ಯೂಸ್ ಮಾಡಲ್ಲ ಮಶ್ರೂಮ್ ಆಗಿರೋದ್ರಿಂದ ಮೊಟ್ಟೆ ಒಂದು ಅರ್ಧ ಮೊಟ್ಟೆ ಹಾಕ್ಕೊತ ಇದ್ದೀನಿ ಒಂದು ಮೊಟ್ಟೆಯಲ್ಲಿ ಅರ್ಧ ಹಾಕೊಳ್ಳಿ ಸಾಕು ಮೊಟ್ಟೆ ಇಷ್ಟಪಡೋಲ್ಲ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಒಂದು ಚೂರೇ ಚೂರು ಉಪ್ಪು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತಲ್ವ ಅದನ್ನು ಒಂದು ಟೀ ಸ್ಪೂನ್ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಚಿಮುಗಿಸ್ಕೊಂಡು ಇದನ್ನು ಒಂದು ತಿಕ್ಕ ಪೇಸ್ಟಾಗಿ ಮಾಡ್ಕೊಳ್ಳೋಣ ಸೊ ಒಂದು ವಾರ ಆಯಿತು ರೆಸಿಪಿಗಳಾಕಿ ತುಂಬ ಜನಕ್ಕೆ ಗೊತ್ತಿರುತ್ತೆ ನನಗೆ ಹುಷಾರಿಲ್ಲ ಅಂದರೆ ಯಾಕೆಂದರೆ ಚಳಿ ಜ್ವರ ಮತ್ತು ಫುಲ್ಲು ಓವರ್ ಗ್ಯಾಸ್ಟ್ರಿಕ್ ಆಗಿತ್ತು ಸೊ ಯಾರಿಗೂ ಕಮೆಂಟ್ ರಿಪ್ಲೈ ಮಾಡಿಲ್ಲ ಖಂಡಿತ ಯಾರೂ ಬೇಜಾರು ಮಾಡ್ಕೋಬೇಡಿ ಸೊ ಖಂಡಿತ ಎಲ್ಲ ಕಮೆಂಟ್ಗಳ್ನ ಓದಿದ್ದೀನಿ ತುಂಬಾ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸೊ ಇನ್ನು ಸ್ವಲ್ಪ ದಿವಸಕ್ಕೆ ನಾನು ಸರಿಯಾಗ್ತೀನಿ ಯಾಕಂದರೆ ಇನ್ನೂ ನನಗೆ ಸುಸ್ತು ಅನ್ನೋದು ಹೋಗಿಲ್ಲ ಇದೆ ಬಾಡಿಯಲ್ಲಿ ಅದಕ್ಕೋಸ್ಕರನೇ ಅದಕ್ಕೆ ಅಡುಗೆಗಳನ್ನ ಲೇಟಾಗಿ ಆಗ್ತಾಯಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈಗ ನೋಡಿ ಮಶ್ರೂಮ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಬಿಡ್ಬೋದು ಇಲ್ಲ ಹಾಗೆ ತಕ್ಷಣಕ್ಕೂ ಮಾಡ್ಕೊಬೋದು ಸೊ ಉಪ್ಪು ಖಾರ ಅನ್ನೋದು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇವಾಗ ಒಂದೊಂದು ಪೀಸಿ ಹಾಕೊತಾ ಇದ್ದೀನಿ ಆದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತು ನಾನು ಹೇಳ್ದಂಗೆ ನಿಮಗೆ ಮೊಟ್ಟೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮೊಟ್ಟೆ ಹಾಕಿಲ್ಲ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮೊಟ್ಟೆ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಷ್ಟೇ ಡಿಫ್ರೆಂಟು ಸೊ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮಲ್ಲಿ ತುಂಬ ವೆರೈಟಿ ಆಫ್ ರೆಸಿಪಿಗಳು ನಾನು ತೋರಿಸಿದ್ದೀನಿ ನೀವು ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ನಂದು ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಇದೆ ಸೊ ಅದು ಕೂಡ ಒಂದು ಸರಿ ನೋಡಿ ಇಷ್ಟ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಇದನ್ನು ಚೆನ್ನಾಗಿ ಎರಡು ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮಶ್ರೂಮ್ ಯಾರಿಗೆಲ್ಲ ಇಷ್ಟ ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಉಳಿದಿರೋದು ಕೂಡ ಇದೇ ರೀತಿ ಮಾಡ್ಕೊತೀನಿ ಆಲ್ಮೋಸ್ಟ್ ಇದು ರೆಡಿ ಆಯಿತು ಖಂಡಿತ ಇವತ್ತು ತೋರಿಸಿರುವಂಥ ಒಂದು ಸಿಂಪಲ್ ಮಶ್ರೂಮ್ ಕಬಾಬ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು